ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 6 ಪೇಜ್ ನಂಬರ್ 60. ಇದು ಕೆಲವರಿಗೆ ವಿಚಿತ್ರವಾದ ಹೇಳಿಕೆಯಾಗಿ ತೋರಿಬರಬಹುದು. ದೇವರು ಅಂತಹ ಕಾರ್ಯಕ್ಕೆ ಪ್ರಯತ್ನಿಸುತ್ತಿದ್ದರೆ ಆತನು ಗಮನಾರ್ಹವಾಗಿ ಸೋತು ಹೋಗಿದ್ದಾನೆ ಎಂದು ಸೂಚಿತವಾಗುತ್ತಿತ್ತು. ಯಾಕೆಂದರೆ ನಾವು ನೋಡಿರುವಂತೆ ಭೂಮಿಯ ಶತಕೋಟಿಗಳ ಒಂದು ಸಣ್ಣ ಭಾಗ ಮಾತ್ರ ತಾವು ರಕ್ಷಣೆ ಹೊಂದಬೇಕಾದ ಆ ಒಂದೇ ಹೆಸರನ್ನು ಬುದ್ಧಿವಂತಿಕೆಯಿಂದ ಕೇಳಿಸಿಕೊಂಡಿರುತ್ತಾರೆ. ನಾವು ಕೆಲವು ಪ್ರಮುಖ ಪಂಗಡದ ದೃಷ್ಟಿಕೋನಗಳು ಮತ್ತು ಬೋಧನೆಗಳನ್ನು ಮಾತ್ರ ಒತ್ತಾಯಪೂರ್ವಕವಾಗಿ ಹೇಳಿದ್ದೇವೆ. ಅಂದರೆ ಬ್ಯಾಪ್ಟಿಸ್ಟ್, ಪ್ರೆಸ್ಬಿಟೇರಿಯನ್ ಮತ್ತು ಇತರರ ದೇವರು ಈ ಲೋಕದಿಂದ ಜಯ ಹೊಂದಿದ ಒಂದು ಚಿಕ್ಕ ಹೆಣ್ಣನ್ನು ಮಾತ್ರವೇ ತನ್ನ ಸಭೆಯಾಗಿ ಆಯ್ದುಕೊಂಡಿದ್ದಾನೆ ಎಂಬ ಅವರ ಬೋಧನೆಗಳ ದೃಷ್ಟಿಕೋನವನ್ನು ಮಾತ್ರವೇ ಒತ್ತಾಯಪೂರ್ವಕವಾಗಿ ಹೇಳಿದ್ದೇವೆ. ದೇವರು ಈ ಸಭೆಯನ್ನು ಆಯ್ಕೆ ಮಾಡುವುದಕ್ಕಿಂತ ಹೆಚ್ಚಾಗಿ ಏನೂ ಮಾಡುವವನಲ್ಲ ಎಂಬುದನ್ನು ಅವರು ನಂಬಿದ್ದಾರೆ. ಆದರೆ ಪರಿಶುದ್ಧ ಗ್ರಂಥಗಳ ಬೋಧನೆಯಲ್ಲಿ ನಾವು ದೇವರ ಯೋಜನೆಯ ಮುಂದಿನ ಹೆಜ್ಜೆಯನ್ನು ಲೋಕದ ಸಭೆಯು ಪೂರ್ಣಗೊಂಡು ಮಹಿಮೆ ಹೊಂದಿಕೊಳ್ಳುವಾಗ ಪುನರ್ವಶವು ಆಯ್ದುಕೊಂಡ ಸಭೆಯ ಮೂಲಕ ಉಂಟಾಗುತ್ತದೆ ಎಂದು ನಾವು ಕಂಡುಕೊಳ್ಳುತ್ತೇವೆ. ಜಯಶಾಲಿಗಳನ್ನೊಳಗೊಂಡ ಸುವಾರ್ಥಯುಗದ ಚಿಕ್ಕ ಹೆಣ್ಣು ಸಂತಾನದ ದೇಹ ಮಾತ್ರವೇ ಆಗಿದ್ದು ಆ ಸಂತಾನದಲ್ಲಿ ಮತ್ತು ಅದರ ಮೂಲಕವಾಗಿ ಭೂಲೋಕದ ಎಲ್ಲ ಕುಟುಂಬಗಳು ಆಶೀರ್ವಾದ ಹೊಂದಿಕೊಳ್ಳುತ್ತವೆ. ಯಹೋವನು ಈ ಲೋಕವನ್ನು ಪರಿವರ್ತಿಸಲು 6000 ವರ್ಷಗಳಿಂದಲೂ ಪ್ರಯತ್ನಿಸುತ್ತಾ ಇದ್ದಾನೆ. ಆದರೆ ಎಲ್ಲ ಸಮಯಗಳಲ್ಲಿ ಸೋತು ಹೋಗಿದ್ದಾನೆ ಎಂದು ಹೇಳುವವರು ಅಂತಹ ದೃಷ್ಟಿಕೋನವನ್ನು ಸತ್ಯವೇದದ ಭರವಸೆಯಾದ ದೇವರ ಎಲ್ಲ ಉದ್ದೇಶಗಳು ನೆರವೇರುತ್ತವೆ ಮತ್ತು ಆತನ ಬಾಯಿಂದ ಹೊರಟ ಮಾತು ಆತನ ಇಷ್ಟಾರ್ಥವನ್ನು ನೆರವೇರಿಸಿ ಆತನು ಉದ್ದೇಶಿಸಿದ್ದನ್ನು ಕೈಗೂಡಿಸದ ಹೊರತು ಆತನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ಏಷಾಯ 55:11 ವಚನ ಎಂಬ ಸತ್ಯವೇದದ ಹೇಳಿಕೆಗಳೊಂದಿಗೆ ಸರಿಹೊಂದಿಸಲು ಕಷ್ಟವೆಂದು ಕಂಡುಕೊಂಡಿರುತ್ತಾರೆ. ಲೋಕವು ಇನ್ನೂ ಪರಿವರ್ತನೆಗೊಂಡಿಲ್ಲ, ದೇವರ ಜ್ಞಾನವು ಭೂಮಿಯನ್ನೆಲ್ಲ ಆವರಿಸಿಕೊಂಡಿಲ್ಲ ಎಂಬ ಸತ್ಯವು ಅದನ್ನು ಧರ್ಮ ಪ್ರಚಾರದ ನಿಯೋಗದೊಂದಿಗೆ ಕಳುಹಿಸಲ್ಪಟ್ಟಿಲ್ಲ ಎಂಬುದನ್ನು ಸಾಬೀತುಪಡಿಸುತ್ತದೆ. ಇದು ಅನೇಕ ಶತಮಾನಗಳಿಂದ ಕ್ರೈಸ್ತರನ್ನು ವಿಭಜಿಸಿರುವ ಬಗ್ಗೆ ನಮಗೆ ಎರಡು ಸಂಗತಿಗಳ ಚಿಂತನೆಯನ್ನು ತರುತ್ತದೆ. ಅವುಗಳೇನೆಂದರೆ ಆಯ್ಕೆ ಮತ್ತು ಉಚಿತವಾದ ಕೃಪೆ. ಈ ಎರಡೂ ಸಿದ್ಧಾಂತಗಳು ಅವುಗಳ ಸುವ್ಯಕ್ತವಾದ ವಿರೋಧದ ಹೊರತಾಗಿಯೂ ದೇವರ ವಾಕ್ಯಗಳ ಬೆಂಬಲಪಡಿಸಿದೆ ಎಂಬುದನ್ನು ಯಾವ ಸತ್ಯವೇದದ ವಿದ್ಯಾರ್ಥಿಯಲ್ಲಿಯೂ ಅಲ್ಲಳೆಯುವುದಿಲ್ಲ. ಈ ವಾಸ್ತವಿಕೆಯು ನಮ್ಮನ್ನು ಒಮ್ಮೆಲೆ ಯಾವುದೋ ಒಂದು ರೀತಿಯಲ್ಲಿ ಎರಡು ಸತ್ಯವಾಗಿರಬೇಕೆಂಬ ಶಂಕೆಗೆ ಒಳಪಡಿಸುತ್ತದೆ. ಆದರೆ ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವ ಪರಲೋಕದ ನಿಯಮವನ್ನು ಅಪ್ಪಣೆಯನ್ನು ಗಮನಿಸುವುದನ್ನು ಹೊರತುಪಡಿಸಿ ಅವುಗಳೊಂದಿಗೆ ಯಾವುದೇ ರೀತಿಯಲ್ಲಿ ರಾಜಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆ ಆದೇಶವು ಯುಗಗಳ ಯೋಜನೆಯಲ್ಲಿ ಪ್ರತಿನಿಧಿಸಲ್ಪಟ್ಟಂತೆ ಗಮನಿಸಿದರೆ ಆಯ್ಕೆಯು ಪ್ರಸ್ತುತ ಮತ್ತು ಹಿಂದಿನ ಯುಗಗಳಲ್ಲಿ ಆಯ್ಕೆಯು ಪ್ರಗತಿಯಲ್ಲಿರುವಾಗ ವಿಶಿಷ್ಟವಾಗಿ ಈ ಲೋಕಕ್ಕೆ ದೇವರ ಉಚಿತ ಕೃಪೆಯು ಒದಗಿಸಿತ್ತೆಂದು ಸಾಮಾನ್ಯವಾಗಿ ಸಹಸ್ರಮಾನದಲ್ಲಿ ನಿರ್ದೇಶಿಸಲ್ಪಟ್ಟಿದೆ ಎಂದು ಸ್ಪಷ್ಟವಾಗಿ ತೋರಿಸುತ್ತದೆ. ಹಿಂದಿನ ಅಧ್ಯಾಯಗಳಲ್ಲಿ ಕೊಟ್ಟಿರುವ ಕೆಲವು ಮುಖ್ಯ ಅಂಶಗಳ ಪ್ರಕಾರ ಯುಗಗಳ ಮತ್ತು ಹಂಚಿಕೆಗಳ ನಿರ್ದಿಷ್ಟವಾದ ಲಕ್ಷಣಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವಾಗ ಮತ್ತು ಆಯ್ಕೆ ಮತ್ತು ಉಚಿತ ಕೃಪೆಗೆ ಸಂಬಂಧಿಸಿದ ಎಲ್ಲ ಪರಿಚ್ಛೇದಗಳನ್ನು ಪರೀಕ್ಷಿಸಿ ಕಂಡುಕೊಳ್ಳುವಾಗ ಆಯ್ಕೆಯನ್ನು ವಿವರಿಸುವ ಎಲ್ಲ ಪರಿಚ್ಛೇದಗಳು ಪ್ರಸ್ತುತ ಮತ್ತು ಹಿಂದಿನ ಕಾಲಗಳಿಗೆ ಅನ್ವಯವಾಗುತ್ತವೆ ಮತ್ತು ಅದೇ ಸಮಯದಲ್ಲಿ ಉಚಿತ ಕೃಪೆಯ ಬಗ್ಗೆ ಬೋಧಿಸುವವುಗಳು ಸಂಪೂರ್ಣವಾಗಿ ಮುಂದಿನ ಯುಗಕ್ಕೆ ಅನ್ವಯವಾಗುತ್ತದೆಂದು ಕಂಡುಬರುತ್ತದೆ. ದೇವರ ವಾಕ್ಯವನ್ನು ಆಶೀರ್ವದಿಸಿ.